ಭಯಂಕರ ಸಂಧಿಗಳಾಯ್ತೀನಿ ಅಲ್ಲ. ಎಲ್ಲೆಲ್ಲಿ ಲೈಫ್ನ ಲೀಡ್ ಮಾಡ್ತವ್ರು ನೋಡಿ, ಅಲ್ಲೊಂದು ಬೆಡ್ ಐತೆ, ಅದೇ ಟಿವಿ, ಇಲ್ಲೇ ನೀರು, ಇಲ್ಲಿ ಕಿಚನ್ ನೋಡಿ, ಇಲ್ಲಿ ಕಿಚನ್ನು, ಇದು ವಾಡ್ರೂಪು, ಫ್ರಿಡ್ಜು ನೋಡಿ, ಚೆನ್ನಾಗೈತೆ ಮನೆ, ಇಷ್ಟ ಆಯ್ತು ನಂಗೆ. ಸುಮಾರು 350 ಮನೆ ಆಯ್ತಂತೆ, ಒಂದೊಂದು ಮನೇಲಿ 5-5 ಜನ 10 ಜನ ಇರ್ತಾರೆ. ಎಷ್ಟು ರಿಸ್ಕ್ ಆಯ್ತು ನೋಡಿ, ಇಲ್ಲೇ ಟ್ರೈನು, ಇಲ್ಲೇ ನೀರು. ಬಾಡಿಗೆ ಎಷ್ಟು ಇಲ್ಲಿ ಇದಕ್ಕೆ? 1,000 ನೋಡಿ, ನೀವೆಲ್ಲ ಎಷ್ಟು ಕಷ್ಟ ಇದ್ರು ನಗ್ತಾ ಇರ್ತೀರಾ, ಕಾರಲ್ಲಿ ಓಡಾಡ್ತಾ ಇರ್ತಾರೆ, ನಗುನ ಇರಲ್ಲ ಅವ್ರ ಮಧ್ಯದಲ್ಲಿ. ಚಿಂತೆ ಇಲ್ಲ, ಗುಡಿಸಲೆ ಆಗಲಿ, ಅರಮನೆಯಾಗಲಿ, ಆಟವೇ ನಿಲ್ಲದು. ಎಲ್ರಿಗೂ ನಮಸ್ಕಾರ, ನಾನು ಇವತ್ತು ಬ್ಯಾಂಗ್ಳೂರ್ನ ಬಿಗ್ಗೆಸ್ಟ್ ಸ್ಲಮ್ ಏರಿಯಾದಲ್ಲಿ ಇದ್ದೀನಿ. ನಾವು ಬೆಂಗಳೂರಲ್ಲಿ ಮಾಲ್ಗಳನ್ನ ನೋಡಿರ್ತೀವಿ, ದೊಡ್ಡ ದೊಡ್ಡ ಹೋಟ್ಲುಗಳನ್ನ ನೋಡಿರ್ತೀವಿ, ರೆಸ್ಟೋರೆಂಟ್ಗಳನ್ನ ನೋಡಿರ್ತೀವಿ, ಪಬ್ಗಳನ್ನ ನೋಡಿರ್ತೀವಿ, ಇನ್ನೂ ಏನೇನೋ ನೋಡಿರ್ತೀವಿ. ಆದರೆ ಬೆಂಗಳೂರಲ್ಲಿ ಇನ್ನೊಂಥರ ಡಿಫ್ರೆಂಟ್ ಲೈಫ್ ಇದೆ. ಬೆಂಗಳೂರಲ್ಲಿ 580 ಜಾಸ್ತಿ ಸ್ಲಮ್ ಏರಿಯಾಸ್ಗಳಿದೆ ಬೆಂಗಳೂರಲ್ಲಿ. ಅಂದರೆ ನಾವು ನೋಡಿರೋ ಬೆಂಗಳೂರಿಗಿಂತ ಬೇರೆ ಇನ್ನೊಂದು ಡಿಫ್ರೆಂಟ್ ಬೆಂಗಳೂರು ಐತೆ. ಸೊ ಅದನ್ನೇ ನಾನು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನೋಡಿ ಈ ಸಂಧಿಲಿ ನೋಡಿ, ಈ ಸಂಧಿಲೆಲ್ಲ ಹೋಗ್ಬೋದು ಮನೆಗೆ, ಆ ಥರ ಸಂಧಿಗಳಾಯ್ತೀನಿ ನೋಡಿ. ಈ ಸಂಧಿಲಿ ಬಂದಲ್ಲ ನಾನು, 1, 2, 3, 4 ಮನೆ ಸಿಕ್ತು ನನಗೆ, 5 ಮನೆ ಇದನ್ನು ಸೇರಿ. ಈ ಮೂಲೆ ಸಂಧಿಲಿ ಬಂದ್ರೂ 5 ಮನೆ ಇದೆ. ಯಪ್ಪ ಸೈಕೂರು, ಎಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ಆದ್ರೂ ಸಹ ಇಷ್ಟೊಂದು ಕಂಜೆಸ್ಟೆಡ್ ಆಗಿ ಇಲ್ಲ, ಇರೋದಿಲ್ಲ ಅಲ್ವಾ. ಸೊ ನಮ್ಮ ಮಿಡಲ್ ಕ್ಲಾಸ್ ಲೈಫ್ಗಿಂತನೂ ಇನ್ನೂ ತುಂಬ ಕಷ್ಟ ಅಂದರೆ ಈ ಥರ ಪ್ಲೇಸ್ಗಳಲ್ಲಿ ಎಷ್ಟೊಂದು ಜನ ಇದ್ದಾರೆ. ಬೆಂಗಳೂರಲ್ಲಿ 597 ಸ್ಲಮ್ಗಳಾಯ್ತಂತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಇದೇ ಥರ ಪ್ಲೇಸ್ಗಳಲ್ಲಿ ಇದೇ ಥರ ಲೈಫ್ನ ಲೀಡ್ ಮಾಡಿದವ್ರೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದನ್ನೆಲ್ಲ ನೋಡ್ತಿದ್ರೆ. ಈಗ ಮಳೆ ಬಂದರೆ ಇಲ್ಲಿ ಇಲ್ಲಿ ನೀರು ಹೋಗೋಕ್ಕೂ ಕರೆಕ್ಟಾಗಿ ಜಾಗ ಇಲ್ಲ, ದಪ್ಪ ಇದ್ದಿರಲಿಲ್ಲ, ಎಲ್ಲ ಬರೋಕೆ ಆಯ್ತಿರಲಿಲ್ಲ, ಸಣ್ಣಕ್ಕೆ ಇರೋದಕ್ಕೆ ಏನಾದರೂ ಹೋಗ್ಬೋದು. ಆ ಥರ ಪ್ಲೇಸ್ ಇದ ನಿಮ್ಮ ಮನೆ ತೋರಿಸ್ತೀರ ಬರಲ್ಲ ಒಳಗೆ? ಮನೆ ಪಕ್ಕನ ದೇವಸ್ಥಾನ ಇದ್ರಲ್ಲಿ, ಇದೇ ದೇವಸ್ಥಾನ ಇಲ್ಲೇ ಪಕ್ಕ ಮನೆ. ಹಾ ಬನ್ನಿ ಬನ್ನಿ ನೋಡಿ ಮನೆ ನೋಡು, ಇದು ಕಿಚನ್ ಇದೇನಾ? ಇಲ್ಲಿ ಇಲ್ಲಿ ಇಲ್ಲ ಮನೆ ನೋಡಿ, ಚೆನ್ನಾಗೈತೆ ಮನೆ, ಇಷ್ಟ ಆಯ್ತು ನಂಗೆ. ಇಲ್ಲ ಇಲ್ಲ ಸಾಕಮ್ಮ, ನೀರು ಸಾಕು. ಆರು ಮಕ್ಕಳು ನಿಮ್ಗೆ? ಆ ಟ್ರೈನ್ ಅಲ್ಲಿ ಬಿದ್ದು ಆಯ್ತಾ, ಇವಾಗ ನಮ್ಗೆ ಇಲ್ಲಿ ಭಯವಾಗ್ತಾ ಇದೆ. ಎಲ್ಲಿ ಅಲ್ಲಿ ಬಿದ್ದಾಗ? ಇವಾಗ ಇಲ್ಲಿ ಟ್ರೈನ್ ಹೋಗುತ್ತಲ್ಲ ನಮ್ಗೆ, ಇವಾಗ ಭಯದ ಭಯ. ಇಲ್ಲಿ ಪಕ್ಕನೇ ಟ್ರೈನ್ ಹೋಗುತ್ತೆ ಮೇಲೆ, ಇದು ಮೇಲ್ಗಡೆ. ಹೌದೌದು, ಸೊ ಈ ಕಡೆ ಮೇಲ್ಗಡೆನೆ ಟ್ರೈನ್ ಹೋಗುತ್ತೆ. 8 ಜನ ಇದ್ದೀರಾ ಈ ಮನೇಲಿ? ಈ ಮನೇಲಿ ನೋಡಿ, ಈ ಮನೇಲೆ 8 ಜನ ಇರ್ತಾರಂತೆ. ಕಿಚನ್ ನೋಡಿ ಇಲ್ಲಿ, ಕಿಚನ್, ಇದು ವಾಡ್ರೂಪು, ಫ್ರಿಡ್ಜು. ಕರೆಂಟ್ ಎಲ್ಲ ಬರುತ್ತಮ್ಮ ಕರೆಕ್ಟ್ ಇಲ್ಲಿ ಬರುತ್ತೆ. ಈ ವಾಶ್ರೂಮ್ ಎಲ್ಲ ಆ ಕಡೆ ಹೋಗ್ಬೇಕಾ? ಸಪ್ರೇಟ್ ಆ ಕಡೆ ಆಚೆ. 1,000 ಜನದ ಮೇಲವ್ರೆ, 4 ವಾಶ್ರೂಮ್ ಇರೋದು, ಫುಲ್ಲು ಗಲೀಜಾಗ ಉಂಟಾಯ್ತು, ಫುಲ್ಲು ಸ್ಮೆಲ್ಲು, ತುಂಬಾ ಕಷ್ಟ ಆಯ್ತು ಅದ್ರು. ಸೊ ನೋಡಿ ಹಂಗಾಯ್ತೀನಿ. ಏನೋ ನೋಡಿ, ಇಲ್ಲೇನೋ ವಾಷಿಂಗ್ ಮಿಷಿನ್ ಏನೋ ಐತೆ, ಅಲ್ಲೊಂದು ಬೆಡ್ ಐತೆ, ಅದೇ ಟಿವಿ, ಇಲ್ಲೇ ನೀರು, ಇಷ್ಟಗಳದೆಲ್ಲ ಇಲ್ಲೂ ಒಂದು 5-4 ಜನ ಇರ್ತಾರೆ ಅನ್ಸುತ್ತೆ. ಈ ಥರ ಜಾಗಗಳಲ್ಲೆಲ್ಲ ಇರ್ತಾರೆ. ನಾವು ಆರಾಮಾಗಿ, ನಮಗೆ ಸಪ್ರೇಟ್ ರೂಮ್ಗಳಿರುತ್ತೆ, ಬೆಡ್ಗಳಿರುತ್ತೆ, ಮಾಮೂಲಿ ವಾಶ್ರೂಮ್ಗಳಿರುತ್ತೆ, ಅಟ್ಯಾಚ್ ಬಾತ್ರೂಮ್ಗಳಿರುತ್ತೆ. ಆದ್ರೂ ನಾವುಗಳು ಒಂದು ನಿಮಿಷ ಕರೆಂಟ್ ಹೋದ್ರೆ ನಾವುಗಳು ಕರೆಂಟ್ ತೆಗೆದ್ಬಿಟ್ರು ಅಂತ ಅಂತೀವಿ. ಜನ ಎಲ್ಲೆಲ್ಲಿ ಲೈಫ್ನ ಲೀಡ್ ಮಾಡ್ತವ್ರು ನೀವು. ಪುಟ ಏನೊತ್ತಿದ್ಯಾ? ತೋ ಚಾಕ್ಲೇಟ್. ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಸರಿ ಆಯ್ತು, ಮಲ್ಕೊಟ್ಟಿ ನೋಡಿ. ಮುಖ ಕೈಕಾಲು ತೊಳೆಯೋಕ್ಕೆ, ಮುಖ ಕೈಕಾಲು ತೊಳ್ಕೊಳಕ್ಕೆ ನೋಡ್ಕೊಂಡವ್ರೆ. ಇಷ್ಟು ಅಗ್ಗಳದಲ್ಲೇನೆ ಸುಮಾರು 350 ಮನೆ ಆಯ್ತಂತೆ ಇಲ್ಲಿ. ಇಷ್ಟು ಅಗ್ಗಳದಲ್ಲಿ ಕೋಳಿ ಕೋಳಿ ಹೋಯ್ತಾ? ಏನ್ ಬೇಕು? ಚಾಕ್ಲೇಟ್ ಕೊಟ್ಟ ನಿಂಗೆ ಕೊಟ್ಟಿಲ್ವಾ?
ಮನೆ ಎತ್ಬೇಕು ಅಂತ ಹೇಳ್ತಾರ ಅದಕ್ಕೆ ಸಾಮಾನು ಎತ್ತಿಟ್ಟಿದ್ದೀರಾ ನೋಡಿದ್ದೆ ಮನೆ ಒಳಗೆ ಇಷ್ಟೇ ಇರೋದು ಇಲ್ಲಿ ಎಷ್ಟು ಜನ ಇರ್ತೀರಾ ಅಮ್ಮ ಈ ಮನೇಲಿ ಐದ್ ಜನ ಇರ್ತೀರಾ ಈ ಮನೇಲೆ ಕಷ್ಟಗಳದಲ್ಲ ಇರ್ತೀರಾ ಟಿವಿ ಏನಿಲ್ಲ ಕರೆಂಟ್ ಇಲ್ಲ ಹೆಂಗೈತೆ ಲೈಫ್ ಅಂತ ಚಿಕ್ಕ ಚಿಕ್ಕ ಮನೆಗಳು ಬಾಡಿಗೆ ಎಷ್ಟು ಇಲ್ಲಿ ಇದಕ್ಕೆ ಒಂದ್ ಸಾವಿರ ಇಲ್ಲಿ ಎಷ್ಟು ಜನ ಇದ್ರ ಈ ಮನೇಲಿ ಮೂರು ಜನ ಇಲ್ಲನ ನೋಡಿ ನೀವೆಲ್ಲ ಎಷ್ಟು ಕಷ್ಟ ಇದ್ರು ನಗ್ತಾ ಇರ್ತೀರಾ ಎಷ್ಟೋ ಜನ ಕಾರಲ್ಲಿ ಓಡಾಡ್ತಾ ಇರ್ತಾರೆ ನಗುನೇ ಇರಲ್ಲ ಅವ್ರ ಮಕ್ಕಳಲ್ಲಿ ಯಾಕಂದ್ರೆ ಅವ್ರಿಗೆ ಚಿಂತೆ ಇಲ್ಲ ಅದೇ ಅವ್ರಿಗೆ ಟೆನ್ಷನ್ ಇರುತ್ತೆ ಕಾರಲ್ಲಿ ಹೋಯ್ತಾ ಏನೋ ಯೋಚನೆ ಮಾಡ್ತಿರ್ತಾನೆ ಆ ಬಾ ದುಡ್ಡು ಏನಾಯ್ತು ಈ ಬಿಸ್ನೆಸ್ ಏನಾಯ್ತು ಅಲ್ಲಿ ಏನಾಯ್ತು ಮನೇಲಿ ಏನಾಯ್ತು ಅವ್ರಿಗೆ ಚಿಂತೆ ದುಡ್ಡಿದ್ರೆ ಅವ್ರಿಗೆ ದುಡ್ಡಿದ್ರು ನೆಮ್ಮದಿ ಇರಲ್ಲ ಮಳೆ ಬಂದ್ರೆ ಜಾಗದಲ್ಲಿ ಬೇರೆ ನೀರು ಒಳಗಡೆ ಎಲ್ಲ ಬರುತ್ತೆ ಮೋರಿ ನೀರ್ ಬರುತ್ತೆ ಇದೆಲ್ಲ ಇದೆ ನಮ್ಗೆ ಯಾರು ಏನು ಹೆಲ್ಪ್ ಮಾಡೋದಿಲ್ಲ ಈಗ ಮನೆ ಬೇರೆ ಎತ್ತಬೇಕು ಅಂತ ಬಂದು ಕೇಳ್ತಾ ಇದಾರೆ ನಮ್ಗೆ ಇನ್ನೊಂದು ಜಾಗ ಕೊಟ್ರೆ ಮನೆ ಎತ್ತಬಹುದು ಸೊ ಅವ್ರನ್ನೆಲ್ಲ ಮಾತಾಡಿಸ್ತೆ ತುಂಬಾ ಪ್ರಾಬ್ಲಮ್ಸ್ ಐತೆ ಇಲ್ಲಿ ಇಲ್ಲಿ ಒಂದ್ ನಾಲ್ಕು ಸೈಡ್ ಜಾಗ ಐತೆ ಅಷ್ಟೇ ನೋಡಿ ಇಲ್ಲೊಂದ್ ಮನೆ ಈ ಕಡೆ ಹೋದ್ರೆ ಇಲ್ಲೊಂದ್ ಮನೆ ಇರುತ್ತಾ ಇಲ್ಲಿಂದ ಬಂದ್ರೆ ಇಲ್ಲೊಂದ್ ಮನೆ ಹೀಗೆ ಇಷ್ಟೇ ಅಗಲ ಜಾಗ ಇಷ್ಟೇ ಅಗಲ ಜಾಗ ಸೊ ನೋಡ್ತಿದಿರಲ್ಲ ಇಲ್ಲೇ ಬಿಸಿನೀರ್ ಕಾಯಿಸ್ಕೋತಾರೆ ಸ್ನಾನ ಮಾಡಕ್ ಅನ್ಸುತ್ತೆ ಇಲ್ಲೇ ಎಲ್ಲ ಮಾಡ್ಬೇಕು ಇಷ್ಟು ಅಗಲ ಜಾಗಗಳಲ್ಲಿ ನಾವೆಲ್ಲ ಎಷ್ಟು ಆರಾಮಾಗಿದೀವಿ ಅನ್ಸುತ್ತೆ ಇದೆಲ್ಲ ನೋಡಿದಾಗ ಹಿಂದೆ ನೀರು ಹೋಗುತ್ತೆ ಚರಂಡಿದು ಮಳೆ ಗಿಳೆ ಬಂದ್ರೆ ನೀರು ಬಂದ್ಬಿಡುತ್ತೆ ಈಗ ನೀರು ಜಾಸ್ತಿ ಹರಿದಾಗ ಈ ಕಡೆ ಅವ್ರು ಹೇಳಿದ್ರಲ್ಲ ನೀರು ಬಂದ್ಬಿಡುತ್ತೆ ಕೆಡ್ತಾರ ಅಂತ ನೀರು ಜಾಸ್ತಿ ಹರಿದಾಗ್ಲೇನೆ ಇಲ್ಲೆಲ್ಲ ನೀರು ಬರೋದು ಇವ್ರಿಗೆ ಸೊ ಈ ಕಡೆ ಮೇಲ್ಗಡೆನೆ ಟ್ರೈನು ಹೋಗುತ್ತೆ ಎಷ್ಟು ರಿಸ್ಕ್ ಆಯ್ತು ನೋಡಿ ಇಲ್ಲೇ ಟ್ರೈನು ಇಲ್ಲೇ ನೀರು ಬೆಂಗಳೂರಲ್ಲಿ ಮಳೆ ಬಂದರೆ ಗೊತ್ತಲ್ಲ ಹೆಂಗೆ ಬರೋದು ನೀರು ಅಂತ ಸೊ ಇಷ್ಟೆಲ್ಲ ಫೇಸ್ ಮಾಡ್ಕೊಂಡಿದ್ದಾರೆ ಅವರು ತುಂಬ ಕಷ್ಟ ಐತೆ ಅದು ಮನೆ ಮುಂದೆ ಒಂದು ನಾಯಿನ ಸಾಕೋರು ಇಲ್ಲಿ ಸೊ ಈ ಥರ ಬಟ್ಟೆಗಳು ಹಾಕೊಂಡಿರ್ತಾರೆ ಒಂದು ಸ್ವಲ್ಪ ಪ್ರೈವಸಿ ಇದೆ ಬಾಗಿಲು ಹಾಕೊಂಡಿದ್ದಾರೆ ಒಂದೊಂದು ಮನೆ ಮುಂದೆ ಎಲ್ಲ ಮನೆ ಮುಂದೆ ಬಟ್ಟೆ ಹಿಡಿಸ್ ನಾನು ಓಡಾಡ್ತಾ ಮನೆಗಳನ್ನ ನೋಡ್ತಾ ಇದ್ದೀನಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳೇ ಒಳಗಡೆ ಹೋದರೆ ಒಂದೊಂದು ಟಿ ವಿ ಒಂದು ಸಣ್ಣ ಬೆಡ್ ಇರುತ್ತೆ ಅಲ್ಲೇ ಎಲ್ಲರೂ ಇರ್ತಾರೆ ತುಂಬ ಜನಗಳವ್ರೆ ತುಂಬಾ ಜನಗಳವ್ರೆ ಇಲ್ಲಿ ತುಂಬ ಜನ ಮಾತು ಆಡಿಸ್ತೇ ಕೂಡ ನಾನು ಸೊ ನಡ್ಕೊ ಹೋಗ್ತಾ ಇದ್ರೆ ನೋಡಿ ನೋಡಿ ಸಣ್ಣ ಜಾಗದಲ್ಲೇ ಮೂರ್ನಾಲ್ಕು ಐದಾರು ಮನೆಗಳೇ ಇದೆ ಅಷ್ಟು ಜನ ಅವ್ರೆ ಇಲ್ಲಿ ಬನ್ನಿ ಎಲ್ಲೊಬ್ರು ಅವರೇ ನಡ್ಸೋಣ ಎಷ್ಟು ವರ್ಷದಿಂದ ಇದ್ದೀರಾ ಅಮ್ಮ ಇಲ್ಲಿ ತುಂಬಾ ದಿವಸದಿಂದ ಇದ್ದೀರಾ ಚಿಕ್ಕ ಹುಡುಗಿ ಅಂತ ಇಲ್ಲ ಇದ್ದೀರಾ ಏನಾದ್ರು ಹೋಗಿದ್ರಾ ಅಮ್ಮ ನೀವು ಹೋಗಿಲ್ಲ ಸಾವಿರ ಜನ ಇದ್ಕೊಂಡಿದಾರ ಇಲ್ಲ ಒಂದೊಂದು ಮನೇಲಿ ಐದೈದು ಜನ ಹತ್ತು ಜನ ಇರ್ತಾರೆ ಒಳಗಡೆ ಬಂದ್ರೆ ನೋಡಿ ನೀವು ಫುಲ್ ಸೀಟ್ಗಳು ಹಾಕಿದಾರಲ್ಲ ಎಲ್ಲೋ ಒಳಗಡೆ ಇದ್ದೀನಿ ಅಂತ ಅನ್ಸುತ್ತೆ ಹೌದಾ ಸರಿ ಸರಿ ಅಲ್ಲಿ ಸರಿ ಸರಿ ಅಜ್ಜಿ ಬರೋದಾ ಅಜ್ಜಿನೂ ಸ್ವಲ್ಪ ಒಂದು ಮಾತಾಡಿಸ್ದೆ ಸೊ ಅಜ್ಜಿಗೆ ಕನ್ನಡ ಬರಲ್ಲ ಅದಕ್ಕೆ ಆಗಲಿಲ್ಲ ಅವ್ರನ್ನ ಮಾತಾಡಿಸಿದ್ದು ಇಲ್ಲೇ ಅವರಂತೆ ತುಂಬ ವರ್ಷದಿಂದ ಅವರೂ ಸೊ ಬನ್ನಿ ಈಚೆ ಹೋಗೋಣ ತುಂಬ ಓಡಾಡಿದೆ ಎಲ್ಲ ಕಡೆ ತುಂಬಾನೇ ಮನೆಗಳಾಯ್ತು ತುಂಬಾನೇ ಜನಗಳಿದ್ದಾರೆ ಇಲ್ಲಿ ವಿಡಿಯೋನ ನೋಡಿದ್ದೀರಾ ಇದರಿಂದ ಏನಾದ್ರು ಕಲ್ತಿದ್ದೀರಾ ಅಂತ ಅನ್ಕೋತೀನಿ ನಾನು ಸೊ ನಾವುಗಳು ಲೀಡ್ ಮಾಡ್ತಾರೋ ಲೈಫು ಇವ್ರುಗಳ ಕಷ್ಟಗಳನ್ನ ನೋಡಿದ್ರೆ ನಮ್ಮ ಕಷ್ಟ ಸಣ್ಣ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಗಂಡ ಬಂದು ಈ ವಿಡಿಯೋನ ಮಾಡಿದ್ದು ಸೊ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ನಿಮ್ಗಳಿಗೂ ಸಹ ಇದನ್ನೆಲ್ಲ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ನಾನು ಇಲ್ಲೆಲ್ಲ ಬಂದು ಓಡಾಡಿದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋಯಿಂದ ನೀವು ಎಲ್ಲರೂ ಏನಾದ್ರು ಒಂದು ಕಲ್ತಿದ್ದೀರಾ ಪಾಠನ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್.